ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅದನ್ನ ಅವನಿಗೆ ಸ್ವಲ್ಪ ತಿಳಿಯೋಗ ಹೇಳು ಸರಿ ಅಜ್ಜಿ ನಾನು ಹೇಳ್ತೀನಿ ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಅಜ್ಜಿ ನಾನು ಹೇಳ್ತೀನಿ ಹೇಗೆ ರೆಸ್ಟ್ ಮಾಡಲಿ ನಾನು ಆ ಪೂಜೆ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ನನ್ನ ಮುಂದೆ ನೆನೆಂತ್ಕೊಂಡು ಹೇಗೆಲ್ಲ ಮಾತಾಡ್ತಾಳೆ ಅವಳು ಇಲ್ಲ ಇಲ್ಲ ಇದನ್ನ ಹೀಗೆ ಬಿಡಬಾರ್ದು ಇರು ಇರು ನಾನೇ ಹೋಗಿ ಒಬ್ಬೊಬ್ಬರಿಗೂ ಬುದ್ಧಿ ಹೇಳ್ತೀನಿ ಆ ಪೂಜನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಏನ್ ಮಾಡ್ತಿದ್ದೀರಾ ಅಜ್ಜಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಇಷ್ಟೊತ್ತು ಕೂಲಾಗಿದ್ರಲ್ಲ ಇದಕ್ಕಿದ್ದಾಗೆ ಏನಾಯ್ತು ನಿಮ್ಗೆ ದೇವ ದೇವ ಹಿಡಿತು ಅಯ್ಯೋ ಅಜ್ಜಿ ನೀವ್ ಹೀಗೆ ಗಲಾಟೆ ಮಾಡ್ಕೊಂಡಿದ್ರೆ ಮನೆ ವಾತಾವರಣ ಹಾಳಾಗ್ ಹೋಗುತ್ತಷ್ಟೇ ಆಮೇಲೆ ಚಿಕ್ಕಿ ಚಿಕ್ಕಪ್ಪನ್ ವೆಡ್ಡಿಂಗ್ ಡೇನ ಹೇಗ್ ಸೆಲೆಬ್ರೇಟ್ ಮಾಡಕ್ಕಾಗತ್ತೆ ಹೇಳಿ ಆಮೇಲೆ ಚಿಕ್ಕಿ ಚಿಕ್ಕಪ್ಪ ಇಬ್ರು ನಮ್ ವೆಡ್ಡಿಂಗ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಬೇಕಂತಾನೆ ಇದೇ ಟೈಮಲ್ಲಿ ಜಗಳ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಳ್ಳಲ್ವಾ ಹೌದು ಸೇವಂತಿ ನೀನ್ ಹೇಳ್ತಿರೋದು ಸರಿನೇ ಸರಿ ಸರಿ ನೀನು ಕಲ್ಪನೆ ಹೋಗಿ ಅವ್ರ ಏನೇನ್ ಬಟ್ಟೆ ಬೇಕೋ ಅದನ್ನೆಲ್ಲ ತಗೊಂಡ್ ಬನ್ನಿ ಅಯ್ಯೋ ಆಗಲ್ಲಪ್ಪ ನೀವು ಬನ್ನಿ ಅಜ್ಜಿ ಸುಮ್ನೆ ಮನೇಲಿದ್ರೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಮನ್ಸ್ ಹಾಳು ಮಾಡ್ಕೋತೀರಾ ಅದು ಸರಿನೇ ಮನೇಲೇ ಇದ್ರೆ ಆ ದರಿದ್ರ ತೋಳ್ ಮುಖ ನೋಡ್ಬೇಕು ಈಗ ತಣ್ಣೀರಲ್ಲಿ ತಣ್ಣಗ್ ಮುಖ ತೊಳ್ಕೊಂಡು ರೆಡಿ ಆಗಿ ನಾವೆಲ್ಲರೂ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಯಾಕೋ ನೋಡು ಇದೇ ಮೊಂಡತನ ನಿಂದು ಅಲ್ಲ ಕಣ ಅರ್ಜುನ ಲಾಯರ್ ಆಗಿದ್ರು ಎಲ್ಲಿ ಹೇಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ನಿನ್ಗೆ ಹೌದಮ್ಮ ನನಗೇನು ಗೊತ್ತಿಲ್ಲ ಇನ್ನೇನ್ ಮಾಡ್ಬೇಕಾಗಿತ್ತು ಹೇಳು ಅಜ್ಜಿ ನೀವ್ ಮಾತಾಡ್ತಾ ಇರೋದೇ ಸರಿ ಮಾತಾಡಿ ಮಾತಾಡಿ ಇನ್ನು ಚೆನ್ನಾಗ್ ಬೈರಿ ಅಂತ ಹೇಳ್ಬೇಕಾಗಿತ್ತಾ ಹಾಗಲ್ಲ ಕಣೋ ಅರ್ಜುನ ನಿನ್ಗ ಅಜ್ಜಿ ಸ್ವಭಾವ ಗೊತ್ತಲ್ವಾ ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಕೋಪ ಬರುತ್ತೆ ಅಂತ ನೀನ್ ಸುಮ್ನಾಗಿದ್ರೆ ಆ ಪೂಜನು ಸುಮ್ನಾಗ್ತಿದ್ಲು ಅಜ್ಜಿನೂ ಸುಮ್ನಿರ್ತಿದ್ರು ನೀನ್ ಮಾತಾಡದೆ ಹೋಗಿದ್ರೆ ಪೂಜನು ಮಾತಾಡ್ತಾ ಇರ್ಲಿಲ್ಲ ಅಜ್ಜಿ ಹತ್ರ ಬೈಸ್ಕೋತಾನು ಇರ್ಲಿಲ್ಲ ನೀನೇನೆ ಹೇಳು ಅರ್ಜುನ ಇದಕ್ಕೆಲ್ಲ ಕಾರಣ ನೀನೇ ಎಲ್ಲದಕ್ಕೂ ನಾನೇ ಕಾರಣ ಯಾರ್ದೇನು ತಪ್ಪಿಲ್ಲಮ್ಮ ನಾನೇ ಒಂದು ತಿಳ್ಕೋ ಅಜ್ಜಿ ಮನೆ ಹಾಳ್ ಮಾಡೋದಕ್ಕೆ ಇನ್ನೊಬ್ರನ್ನ ತಯಾರು ಮಾಡ್ತಿದ್ದಾರೆ ಅರ್ಜುನ ಅವ್ರು ಯಾಕೋ ಮನೆ ಹಾಳ್ ಮಾಡ್ತಾರೆ ನಾನು ಹಾಗಲ್ಲಮ್ಮ ಹೇಳಿದ್ದು ಇಷ್ಟು ದಿನ ಪ್ರಿಯ ಈಗ ಯಶೋಧ ರಾಘವ ಅಂದೆ ಇಷ್ಟು ದಿನ ಅಜ್ಜಿ ಪ್ರಿಯ ವಿಷಯದಲ್ಲಿ ಎಡವುತ್ತಾ ಇದ್ರು ಆದ್ರೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಹೇಗಮ್ಮ ಅವ್ರು ಮಾಡೋ ತಪ್ಪೇನ್ ಗೊತ್ತಾ ಎಲ್ರೂ ನಂಬ್ತಾರೆ ಅದೇ ಅವ್ರ ತಪ್ಪು ಅದನ್ನೇ ಹಸ್ತ್ರವಾಗಿಟ್ಕೊಂಡು ಪ್ರಿಯ ಇಷ್ಟು ದಿನ ಈ ಮನೇಲಿ ಮೆರೆದ್ಲು ಈಗ ಆ ಯಶೋಧ ಮೇರೆಯದಕ್ಕೆ ಹೊರಟಿದ್ದಾರೆ ಹೌದಮ್ಮ ತಪ್ಪು ನಂದೆ ನೀನ್ ಹೇಳಿದ್ ಸರಿಯಾಗಿದೆ ನಾನೇ ತಪ್ಪು ಮಾಡಿದ್ದು ಆ ಯಶೋಧ ರಾಘವ ಮನೆ ಬಿಟ್ಟು ಹೋಗಿ ವಾಪಸ್ ಬಂದ್ರಲ್ಲ ಆಗ ಅವ್ರನ್ನ ಏನೂ ಮಾತಾಡದೆ ಮನೆ ಒಳಗಡೆ ಬಿಟ್ಕೊಂಡೆ ನೋಡು ಅದೇ ನಾನು ಮಾಡಿದ ತಪ್ಪು ಅವತ್ತೆ ಅವ್ರನ್ನ ಹೇಗ್ ಬಂದ್ರು ಹಾಗೆ ಕಳಿಸಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಅರ್ಜುನ ಸಮಾಧಾನ ಮಾಡ್ಕೊಳೋ ನಿನ್ಗ್ಯಾಕೋ ಅವ್ರ ಮೇಲೆ ಅಷ್ಟೊಂದ್ ಕೋಪ ಅರ್ಜುನ ಅವ್ರ ಮೊದ್ಲಿನ ತರ ಇಲ್ವೇ ಇಲ್ಲ ಕಣೋ ತುಂಬಾ ಬದ್ಲಾಗೋಗಿದಾರೆ ಅದನ್ನ ನೀನ್ ನಂಬಹುದು ಅಜ್ಜಿ ನಂಬಹುದು ಆದ್ರೆ ನಾನು ಯಾವತ್ತಿಗೂ ನಂಬಲ್ಲ ಅಲ್ಲಮ್ಮ ಇಷ್ಟು ದಿನ ಆ ಪ್ರಿಯ ವಿರುದ್ಧ ಹೋರಾಡಿ ಗೆದ್ದಿದ್ದಾಯ್ತು ಈಗ ಆ ಯಶೋಧನು ಅದೇ ದಾರಿನ ತುಳಿತಾ ಇದ್ದಾರೆ ನಾಳೆ ಒಂದಲ್ಲ ಒಂದಿನ ನಮ್ಮನೆಗೆ ಏನಾದ್ರೂ ಒಂದು ಕಂಟಕ ತಂದೆ ತರ್ತಾರೆ ಮತ್ತೆ ನಾವು ಅವ್ರ ಮೇಲೂ ಹೋರಾಟ ಮಾಡಬೇಕು ಅವ್ರ ವಿರುದ್ಧ ಗೆಲ್ಬೇಕು ಅದಾಗ್ತಿದ್ದ ಹಾಗೆ ಅಜ್ಜಿ ಇನ್ಯಾರನ್ನಾದ್ರೂ ಎತ್ ಕಟ್ತಾರೆ ಆಮೇಲೆ ಅವ್ರ ವಿರುದ್ಧ ಯುದ್ಧ ಮಾಡಬೇಕು ಹೀಗೆ ಬರೀ ಯುದ್ಧನೇ ಮಾಡ್ತಿದ್ರೆ ನಾವ್ ಯಾವಾಗ್ಲಮ್ಮ ಜೀವನ ಮಾಡೋದು ನಿಮ್ಗೆ ಯಾರಿಗೂ ಬುದ್ಧಿನೇ ಇಲ್ವೇನಮ್ಮ ಅರ್ಜುನ ಇದೊಳ್ಳೆ ಚೆನ್ನಾಗಾಯ್ತಲ್ಲೋ ನಿನಗ್ ನಾನ್ ಬುದ್ಧಿ ಹೇಳೋಣ ಅಂತ ಬಂದ್ರೆ ನೀನ್ ನನ್ಗೆ ಬುದ್ಧಿ ಹೇಳ್ತಿದ್ಯಲ್ಲ ಅದ್ ಯಾರಿಗಿಲ್ಲೋ ಅವ್ರಿಗ್ ತಾನೇ ಹೇಳ್ಬೇಕು ಸರಿ ಈ ವಿಷಯ ಎಲ್ಲ ಬಿಟ್ಬಿಡು ಬಾ ಶಾಪಿಂಗ್ ಹೋಗೋಣ ಶಾಪಿಂಗ್ ಯಾಕೆ ಆ ಕತ್ತೆಗಳ ವೆಡ್ಡಿಂಗ್ ಆನಿವರ್ಸರಿಗೆ ಗಿಫ್ಟ್ ತರೋದಕ್ಕ ಕತ್ತೆಗಳಾದ್ರೂ ಅನ್ಕೋ ಕೋತಿಗಳಾದ್ರೂ ಅನ್ಕೋ ಆದ್ರೆ ಅರ್ಜುನ ಅದೇನ್ ಅನ್ಕೋತಿಯೋ ಅದನ್ ಮನ್ಸಲ್ಲೇ ಅನ್ಕೋ
ಆಮೇಲೆ ಅಜ್ಜಿ ಕಿವಿಗೆ ಬಿತ್ತು ಅಂದ್ರೆ ಮತ್ತೆ ದೊಡ್ಡ ರಂಪ ರಾಮಾಯಣ ಆಗೋಗುತ್ತಷ್ಟೇ. ನಾನು ಅಲ್ಲಿಗೆ ಬಂದ್ರೂ ಅದೇ ಆಗದಮ್ಮ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಅಲ್ಲಿ ಬರಲ್ಲ. ಅರ್ಜುನ, ನೀನ್ ಬರ್ದೆ ನಾವ್ ಹೇಗೋ ಹೋಗೋದು? ಅಲ್ಲಮ್ಮ, ನೀನು ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯೋ ಇಲ್ಲದೆ ಮಾತಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಅವ್ರ ಮೇಲೆ ಸಿಟ್ಟಿಂದ ಬಾಯಿ ಬಿಡ್ಕೋತಾ ಇದ್ದೀನಿ, ನೀನ್ ನೋಡಿದ್ರೆ ನನ್ನನ್ನ ಅವ್ರ ಗಿಫ್ಟ್ ತರದ್ ಕರಿತಾ ಇದೀಯ. ಅಲ್ಲ, ನಾನ್ ಬಂದೇ ಬರ್ತೀನಿ ಅಂತ ಅದ್ ಯಾವ ಗ್ಯಾರಂಟಿ ಇಟ್ಕೊಂಡು ಕರಿತಿದ್ದಿ ಹೇಳು. ಹೇಳ, ನೀ ನನ್ ಮುದ್ದಿನ ಮಗ ಅಲ್ವಾ, ಈ ಅಮ್ಮನ್ ಮಾತನ್ನ ಮೀರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಪೂಸಿನೇ ಬೇಡ ಅನ್ನೋದು, ನಾನ್ ಬರಲ್ಲ, ಹೋಗ್ ನೀನು. ಅರ್ಜುನ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ, ಪ್ಲೀಸ್ ಪ್ಲೀಸ್ ಬರೋ. ಅಮ್ಮ, ನಾನು ಅಲ್ಲಿ ಬಂದ್ರೆ ಅಜ್ಜಿ ಇರ್ತಾರಮ್ಮ, ಮತ್ತೆ ಜಗಳ ಆಗುತ್ತೆ, ಬೇಕಾಯ್ತಲ್ಲ. ಹೇ, ಹಾಗೆಲ್ಲ ಏನು ಆಗಲ್ಲ ಕಣೋ. ನೋಡು, ಒಂದ್ ಕೆಲ್ಸ ಮಾಡು, ನಿನ್ ಪಾಡಗ್ ನೀನು ಈ ಕಡೆಯಿಂದ ಡ್ರೈವಿಂಗ್ ಮಾಡ್ಕೊಂಡ್ ಬಾ. ನಾವೆಲ್ಲ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ನಿನ್ ಪಾಡಗ್ ನೀನು ಆ ಕಡೆಯಿಂದ ಡ್ರೈವಿಂಗ್ ಮಾಡ್ಕೊಂಡ್ ಬಾ ಅಷ್ಟೇ. ಏನೋ, ನಿಮ್ಗಳಿಗೆ ಡ್ರೈವರ್ ಆಗಿ ನಾನ್ ಬರ್ಬೇಕಾ? ಅರ್ಜುನ, ಎಲ್ಲದಕ್ಕೂ ತಪ್ಪ ಕಂಡು ಹಿಡಿತೀಯಲ್ಲ. ನನ್ ಹಾಗಲ್ಲ ಕಣೋ ಹೇಳಿದ್ದು, ಏನು ಮಾತಾಡದೆ ಸುಮ್ನೆ ಬಾ ಅಂತ ಹೇಳಿದ್ದು ಅಷ್ಟೇ. ಅಮ್ಮ, ನಾನ್ ಬರಲ್ಲ ಅಂದ್ರೆ ಬರಲ್ಲ, ಬೇಕಾದ್ರೆ ಅಶ್ವಿನ್ ಇದನ್ನ ಅವನ ಕರ್ಕೊಂಡು ಹೋಗು. ಏ, ಅಶ್ವಿನ್ನ ಹೇಗೋ ಕರ್ಕೊಂಡು ಹೋಗೋದು? ಮೊದ್ಲೇ ಪೂಜಾ ವಿಷಯದಲ್ಲಿ ಅವ್ನ್ ಬೇಜಾರಾಗಿದ್ದಾನೆ, ಈಗ ಅವನ್ನ ಕರ್ಕೊಂಡು ಹೋದ್ರೆ ಅವ್ನ್ ಇನ್ನೂ ಅಪ್ಸೆಟ್ ಆಗೋಗ್ತಾನಷ್ಟೇ. ಸರಿ, ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಹೋಗ್ ಬನ್ನಿ. ಏಯ್, ಕ್ಯಾಬ್ ಯಾಕೋ? ಮನೇಲ್ ಕಾರ್ ಇದೆ, ಏನು ಕೆಲ್ಸ ಕಾರ್ಯ ಇಲ್ದೆ ನೀನಿದ್ಯಾ, ಇನ್ ಕ್ಯಾಬ್ ಯಾಕೋ? ಏನಂದೆ? ಏನು ಕೆಲ್ಸ ಕಾರ್ಯ ಇಲ್ದೆ ನಾನು ಮನೇಲ್ ಇದ್ದೀನಾ? ಇನ್ನ ನಾನು ಯಾವ್ದೇ ಕಾರಣಕ್ಕೂ ಬರಲ್ಲ, ಹೋಗು ಹೋಗು. ಸಾರಿ ಕಣೋ, ಏನೋ ಬಾಯ್ ತಪ್ಪಿ ಮಿಸ್ಟೇಕ್ ಆಗಿ ಹೇಳ್ಬಿಟ್ಟೆ. ಅರ್ಜುನ, ಏನ್ ಗೊತ್ತಾ, ಸಸ್ಪೆಂಡ್ ಆಗೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಕಣೋ. ಯಾರ್ ನ್ಯಾಯದ ಪರ ಹೋರಾಟ ಮಾಡ್ತಾರೋ ಅವ್ರಿಗೆ ಸಸ್ಪೆಂಡ್ ಆಗೋದು. ಅರ್ಜುನ, ನೀನ್ ಯಾರು? ನನ್ ಮಗ, ವೀರ ಧೀರ ಶೂರ ನೀನು. ಅಮ್ಮ ಅಮ್ಮ, ಸಾಕು, ಅಟ್ಟ ಹಚ್ಚಿ ಸಾಕು, ಹೊರಡು ಇಲ್ಲಿಂದ. ಬರ್ತೀಯ ತಾನೆ? ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್ ಕಣೋ. ಅರ್ಜುನ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಹೋಗ್ ಬರ್ತೀನಿ. ಸರಿ, ನಾನ್ ರೆಡಿ ಆಗಿರ್ತೀನಿ, ಬಂದ್ಬಿಡು. ಸ್ಮಾರ್ಟ್ ಆಗಿ ಕಾಣ್ಬೇಕು, ಬಾ. ಪೂಜಾ, ಮಾಡೋದೆಲ್ಲ ಮಾಡಿ ಹೀಗೆ ಅಳ್ತಾ ಕೂತ್ರೆ ಏನ್ ಪ್ರಯೋಜನ? ಅಶ್ವಿನ್, ನನಗೆ ಏನ್ ಮಾಡ್ದೆ ಅಂತ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಪೂಜಾ, ಅಜ್ಜಿ ಸ್ವಭಾವ ಏನು ಅಂತ ನಿಂಗೆ ಆಲ್ರೆಡಿ ಗೊತ್ತಿದೆ ತಾನೆ. ಅವ್ರ ಜೊತೆ ವಾದ ಮಾಡೋದು, ಸುಳಿ ಜೊತೆ ಗುದ್ದಾಡೋದು, ಎರಡೂ ಒಂದೇ. ಕೊನೆಗೆ ಸೋಲೋದು ನಾವೇ ಪೂಜಾ. ಅದ್ರ ಬದಲು ಸುಳಿಯಿಂದ ದೂರ ಇದ್ರೆ ನಮ್ಗೆ ಒಳ್ಳೇದು ತಾನೆ. ಅಂದ್ರೆ ಇವಾಗ ಎಲ್ರು ಹೇಳೋ ಹಾಗೆ ನಂದೇ ತಪ್ಪು ಅಂತ ನೀನ್ ಹೇಳ್ತಿದ್ಯ ಅಲ್ವಾ? ಹೌದು ಪೂಜಾ, ಸಮಸ್ಯೆಯಿಂದ ದೂರ ಇರೋದು ಬುದ್ಧಿವಂತರ ಲಕ್ಷಣ. ಓ, ಹಾಗಿದ್ರೆ ನಾನ್ ದಡ್ಡಿ ಅಲ್ವಾ? ನನ್ನನ್ನ ದಡ್ಡಿದ ಯಾಕೆ ಲವ್ ಮಾಡ್ದೆ? ಯಾರಾದ್ರೂ ಬುದ್ಧಿವಂತರನ್ನ ಹುಡ್ಕೊಂಡು ಲವ್ ಮಾಡ್ಬೇಕಾಗಿತ್ತು, ಅವ್ರನ್ನೇ ಮದ್ವೆ ಆಗ್ಬೇಕಾಗಿತ್ತು. ಪೂಜಾ, ಅನಾವಶ್ಯಕವಾಗಿ ವಿಷಯನ ಎಲ್ಲೆಲ್ಲೂ ತಗೊಂಡು ಹೋಗ್ಬೇಡ ನೀನು. ಹೌದು, ನಾನೇ ಅನಾವಶ್ಯಕವಾಗಿ ವಿಷಯನ ಎಲ್ಲೂ ತಗೊಂಡು ಹೋಗ್ತಾ ಇರೋದು. ನೀವೆಲ್ಲ ಇದ್ ಕಡೆನೆ ಇದ್ದೀರಾ? ಏನ್ ಮಾತಾಡ್ದೆ ಅಶ್ವಿನ್, ಅವರು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡು ನಾನ್ ಸಹಿಸ್ಕೊಂಡು ಸುಮ್ನಿರ್ಬೇಕಾಗಿತ್ತ? ಪೂಜಾ, ಕೆಲವೊಂದ್ ಕಡೆ ವಾದಕ್ಕಿಂತ ಮೌನವಾಗಿರೋದೇ ಲೇಸು. ವಾದ ವಾತಾವರಣನ ಹಾಳು ಮಾಡುತ್ತೆ ಪೂಜಾ, ಮೌನ ಮನ್ಸ್ಗೆ ನೆಮ್ಮದಿ ಕೊಡುತ್ತೆ. ಹಾಗಾದ್ರೆ ಇದೇ ಮಾತ ನಿಮ್ಮ ಅಜ್ಜಿಗೆ ಹೋಗಿ ಹೇಳು. ವಾದ ಮಾಡಿದ ಅವರು, ನಾನಲ್ಲ. ಇರೋ ವಿಷಯ ಹೇಳಿ ಎಚ್ಚರಿಕೆ ಕೊಟ್ರೆ ಎದ್ ಬಂದು ಎದೆ ಮೇಲೆ ಒದ್ದಾಗ ಮಾತಾಡ್ತಾರೆ. ನಿನಗಿನ್ನೂ ಅರ್ಥ ಆಗಿಲ್ಲ ಅಶ್ವಿನ್, ಆ ಯಶೋದ ರಾಘವ ಎಷ್ಟ್ ಕ್ರಿಮಿನಲ್ಸ್ ಅಂತ. ಪೂಜಾ, ಆ ವಿಷಯನ ಬಿಡು. ಹೇಗ್ ಬಿಡಕ್ಕಾಗತ್ತೆ ಅಶ್ವಿನ್? ಶುರು ಆಗಿದೆ ಆ ವಿಷಯದಿಂದ ಅಲ್ವಾ? ಅವ್ರಿಗೂ ನಮ್ಮಪ್ಪಂಗೂ ಹೋಲಿಕೆ ಮಾಡಕ್ ನೋಡಿದ್ರು ನಿಮ್ಮ ಅಜ್ಜಿ. ನಮ್ಮಪ್ಪ ಯಾವತ್ತು ಯಾರ ಜೊತೆನೋ ಕೈ ಜೋಡಿಸಿ ಈ ಮನೆಯವ್ರನ್ನ ಕೊಲ್ಲಕ್ ನೋಡಿಲ್ಲ ಗೊತ್ತಾ? ಆದ್ರೆ ಅವರು ಆ ಪ್ರಿಯ ಜೊತೆ ಕೈ ಜೋಡಿಸಿ ಏನೇನೆಲ್ಲ ಅವಾಂತರ ಮಾಡಿದ್ರು ಅಂತ ನಿಂಗೆ ಗೊತ್ತು ತಾನೆ? ಹಾಗಿದ್ರು ಅವ್ರ ಪರನೇ ವಹಿಸ್ಕೊಂಡು ನಮ್ಮಪ್ಪನ ಬಗ್ಗೆ ಮಾತಾಡಿ ನನ್ನ ಹಂಗ್ಸಿದ್ರೆ ನನಗೆ ದುಃಖ ಆಗಲ್ವಾ? ನನಗೆ ನೋವಾಗಲ್ವಾ? ಅದ್ ಹಾಗಲ್ಲ ಪೂಜಾ. ಒಳಗ್ ಬರ್ಬೋದಾ? ಓ, ಬನ್ನಿ ಅದಕ್ಕೆ. ಏನು ಮತ್ತೆ ಶುರು ಹಚ್ಕೊಂಡ್ರಾ?
ಮುಗ್ದಿದ್ರೆ ತಾನೆ ಶುರು ಹಚ್ಕೊಳಕ್ಕೆ. ಅಶ್ವಿನ್, ಒಂದ್ ವಿಷಯ ಹೇಳ, ಈ ತರ ಮನಸ್ತಾಪಗಳನ್ನ ರೂಮ್ವರೆಗೂ ತಗೊಂಡ್ ಬರ್ಬಾರ್ದು ಕಣೋ. ಎಲ್ಲಾನು ಆಚೆನೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ನಾನು ಇವಳಿಗೆ ಅದನ್ನೇ ಹೇಳ್ತಿದ್ದೀನಿ. ಅದಕ್ಕೆ ಆದ್ರೆ ಇವಳು ಕೇಳ್ತಿಲ್ವೇ? ಅಜ್ಜಿ ಹಾಗ್ ಮಾಡಿದ ತಪ್ಪು, ಅಜ್ಜಿ ಹೀಗ್ ಹೇಳಿದ ತಪ್ಪು, ಅಜ್ಜಿ ಹಾಗೆ ಹೇಳಿದ ತಪ್ಪು, ತಪ್ಪು 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 ಅಂತ ವಾದ ಮಾಡ್ತಾನೆ ಇದ್ದಾಳೆ. ಅಶ್ವಿನ್, ಅಲ್ಲ ನೀವೇ ಹೇಳಿ ಅದಕ್ಕೆ. ಅವ್ರು ಏನಾದ್ರೂ ಅನ್ಕೊಳ್ಳಿ ಅಂತ ಇವಳು ಸುಮ್ನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಹೇಳಿ? ಕೆಂಡನ ಊದಿ ಊದಿ ಬೆಂಕಿನ ಹತ್ಕೊಳ್ಳೋಕೆ ಮಾಡಿದ್ದೆ ಇವಳು. ಈಗ ನಾನಲ್ಲ ಅಂತ ನನ್ ಮೇಲೆ ಕೂಗಾಡ್ತಿದ್ದಾಳೆ. ಅಶ್ವಿನ್, ಮತ್ತೆ ಮತ್ತೆ ನನ್ನೇ ಬ್ಲೇಮ್ ಮಾಡ್ಬೇಡ. ಏನು, ನಾನೊಬ್ಳೆ ಅಜ್ಜಿ ವಿರುದ್ಧ ಮಾತಾಡಿದ್ದ? ಅರ್ಜುನ್ ಸರ್ ಕೂಡ ಮಾತಾಡಿರುತ್ತಾನೆ, ಆದ್ರೂ ಅವ್ರಿಗೇನು ಮಾತಾಡ್ಲಿಲ್ಲ. ಆದ್ರೆ ನನಗ್ ಮಾತ್ರ ಬಾಯಿಗೆ ಬಂದಾಗ ಅಂದ್ರು.